ಪರಮಾತ್ಮಿಕಾಯ ನಮಃ. ಓಂ ವಾಚೈ ನಮಃ ಪದ್ಮ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಶುಕ್ರವಾರ ವೈಭವ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು 6ನೇ ವಾರ, 5ನೇ ವಾರ ಕಂಪ್ಲೀಟ್ ಆಯಿತು. ಇವಾಗ ಈ ಸತಿ ಬಂದು 6ನೇ ವಾರ ಮಾಡ್ತಾ ಇದ್ದೀವಿ. ಇವಾಗ ಸ್ನಾನ ಮಾಡ್ಕೊಂಬಂದು ಎಲ್ಲ ಮನೆ ಸಾರಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಚೌಡಮ್ಮನಿಗೆ ಮತ್ತು ವೈಭವ ಲಕ್ಷ್ಮಿಗೆ ರೆಡಿ ಮಾಡ್ಕೊಬೇಕು, ಮತ್ತು ಪ್ರಸಾದ ಮಾಡಬೇಕು. ಇವತ್ತು ಬಂದು 6 ಥರ ಪ್ರಸಾದ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಇವಾಗ ರೆಡಿ ಮಾಡ್ಕೊಬೇಕು, ಆದಷ್ಟು ಬೇಗ ಬೇಗ ರೆಡಿ ಮಾಡಿ ಪೂಜೆ ಮಾಡಬೇಕು. 9:30 ಒಳಗಡೆ 9 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಇನ್ನು ಯಾರ್ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಇವಾಗೆಲ್ಲ ರೆಡಿ ಮಾಡ್ಕೊಬೇಕೆಲ್ಲ. ಇವತ್ತು 6ನೇ ವಾರಕ್ಕೆ ಸ್ಯಾರಿ ಡ್ರೆಪ್ಪಿಂಗ್ ಮಾಡಿದ್ದೀವಿ. ಅಂದರೆ ವಾರನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತೈತೆ ಡ್ರೆಪ್ಪಿಂಗ್ ಬಂದು ಸ್ಯಾರಿ. ಈ ಸತಿ ಅಂತೂ ಸ್ಯಾರಿ ತುಂಬ ಚೆನ್ನಾಗಿ ಬಂದೈತೆ. ಮೊನ್ನೆ ಹಿಂದೆಗಡೆ ಹಿಂದಿನ ಸಲ ವೈಟ್ ಸ್ಕ್ರೀನ್ ಹಾಕಿದ್ವಿ, ಈ ಸತಿ ಮತ್ತೆ ಎಲೆ ಸ್ಕ್ರೀನ್ ಹಾಕಿದ್ದೀವಿ. ಇದು ಸ್ಯಾರಿ ಬಂದು ಇದು ರತ್ನಂ ಸಿಲ್ಕ್ಸ್ ಅಲ್ಲಿ ತೊಗೊಂಡಿರೋದು. ಫಸ್ಟೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಜನ ಕೇಳ್ತೀರಾ ಅಂದ್ಬಿಟ್ಟು ಅಷ್ಟೇ. ಇದು ಬಂದು ಸ್ಯಾರಿ ರತ್ನಂ ಸಿಲ್ಕಲ್ಲಿ ತೊಗೊಂಡಿರೋದು. ಮೊನ್ನೆ ರೀಸೆಂಟಾಗಿ ಹೋಗಿದ್ವಲ್ವ, ಅವಾಗ ತೊಗೊಂಡಿರೋದು. ಸ್ಯಾರಿ ಬಂದು ತುಂಬ ಚೆನ್ನಾಗಿ ಡ್ರೆಪ್ಪಿಂಗ್ ಬಂದೈತೆ. ಮತ್ತು ಇವಾಗ ಇನ್ನೇನು ಹೂವು ಹಾಕ್ಬೇಕು, ಹೂವು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಇನ್ನು ಚೌಡಮ್ಮನಿಗೆ ರೆಡಿ ಮಾಡ್ಕೊಬೇಕು. ಕಳ್ಸಕ್ಕೆ ಬಂದು ಕಾಯಿ ರೆಡಿ ಮಾಡ್ಕೊಬೇಕು, ಅದಕ್ಕೆ ಅರ್ಶಿನ ಎಲ್ಲ ಅಪ್ಲೈ ಮಾಡಿಕೊಂಡು ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ತುಂಬ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ಡಿಸೈನನ ಆಗಲಿ ಫಸ್ಟ್ ಪೇಪರ್ ಕಟಿಂಗ್ ಮಾಡಿಕೊಂಡು ಅದಕ್ಕೆ ಅರ್ಶಿನ ಹಚ್ಚಿ ಕುಂಕುಮ ಇಡ್ಬೋದು. ಇವತ್ತು ಬಂದು ಡಬಲ್ ಅಂದರೆ ತಿಲಕ ಕಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಯಜಮಾನರು ಅದನ್ನ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ತುಂಬ ಪೇಪರ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಗೆ ಯಾವ ಡಿಸೈನ್ ಬೇಕಾಗಿದ್ರು ನಾವು ಕುಂಕುಮ ಇಡ್ತೀವಿ, ಅದ್ರ ಜೊತೆ ಅದು ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ಪ್ರಸಾದಕ್ಕೆ ಸಜ್ಜಿಗೆ ಮಾಡ್ತಾ ಇದ್ದೀನಿ, ಬಾಳೆಹಣ್ಣು ಹಾಕಿ ತುಪ್ಪದಲ್ಲಿ ಸಜ್ಜಿಗೆ ಮಾಡ್ತಾ ಇದ್ದೀನಿ, ಪುಳಿಯೋಗರೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬಂದು ನಮ್ಮ ಯಜಮಾನರು ಕುಂಕುಮ ಇಡ್ತಾ ಇದ್ರು. ನೋಡಿ, ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಇಡ್ಬೋದು. ನಾವಿಲ್ಲಾಂದರೆ ನಾರ್ಮಲ್ ಹಂಗೆ ಇಡೋಕ್ಕಂತೂ ಆಗಲ್ಲ. ತುಂಬ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಇದು ಪೂಜೆ ಅದೇ ವೈಭವ ಲಕ್ಷ್ಮಿ ಪೂಜೆದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡಿ ನೀವು ನೋಡ್ಬೋದು. ಇದು ಫೋಟೋಸ್ಗೆ ಇಡ್ಬೋದು, ಮುಕ್ವಾಡಕ್ಕೆ ಈ ಥರನೇ ಇಡ್ಬೋದು, ತುಂಬ ಈಸಿಯಾಗೇ ಇಡ್ಬೋದು ಇದನ್ನು. ಅರ್ಶಿನ ಕುಂಕುಮ ನೋಡಿ, ಇವಾಗ ಪೇಪರ್ ತೆಗೆದಿದ ತಕ್ಷಣ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ಪೇಪರ್, ಇಲ್ಲಾಂದರೆ ಅದಕ್ಕೆ ಫುಲ್ ಸ್ಪ್ರೆಡ್ ಆಗೋಗುತ್ತೆ. ಆಯಿತು, ಕುಂಕುಮ ಇಟ್ಟಿರೋದು, ಸಜ್ಜಿಗೆ ರೆಡಿ ಆಯಿತು. ನಾನು ಸಜ್ಜಿಗೆ, ಪುಳಿಯೋಗರೆ, ಮೊಸರನ್ನ, ಶೀರಾನ್ನ ಮಾಡ್ತಾ ಇದ್ದೀನಿ. ಬರೀ ಹಾಲು ಅಕ್ಕಿ ಅಕ್ಕಿ ಹಾಕಿ ಹಾಲಲ್ಲಿ ಬಾಯ್ಲ್ ಮಾಡಿಕೊಂಡು ಶೀರಾನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಅದು ರೆಡಿ ಆಯಿತು, ಸಜ್ಜಿಗೆ ರೆಡಿ ಆಯಿತು. ಇವಾಗ ನಾನು ಮೊಸರನ್ನ ಕಲಸ್ಕೊತಾ ಇದ್ದೀನಿ, ಮತ್ತು ಪುಳಿಯೋಗರೆ ಕಲಸ್ಕೊತಾ ಇದ್ದೀನಿ, ಚಿತ್ರಾನ್ನ ಇಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನರು ಇಲ್ಲಿ ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಹೂವು ಎಲ್ಲ ಹಾಕಿ. ಇವತ್ತು ಸ್ವಲ್ಪ ಬೇರೆ ಥರ ಸ್ಯಾರಿ ಸ್ಯಾರಿ ಡ್ರೆಪ್ಪಿಂಗ್ ಮಾಡಿದ್ದೀವಿ. ವೀಕ್ಲಿ ಸ್ವಲ್ಪ ಡಿಫ್ರೆಂಟಾಗಿ, ಒಂದೇ ಥರ ಡ್ರೆಪ್ಪಿಂಗ್ ಮಾಡ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಅಂದರೆ ಸ್ವಲ್ಪದಲ್ಲಿ ಡಿಫ್ರೆಂಟ್ ಇರುತ್ತೆ. ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ರು, ದೀಪಕ್ಕೆ ರೆಡಿ ಮಾಡ್ತಾ ಇದ್ರು. ಯಾಕೆ ಅಂದರೆ ನಾವು 9:30 ಒಳಗಡೆ ಪೂಜೆ ಮಾಡಿಬಿಡ್ತೀವಿ, ನಮ್ಮ ಯಜಮಾನರು ಶಾಪ್ಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಬೇಗನೆ ಬೆಳಗ್ಗೆನೆ ಪೂಜೆ ಮಾಡಿಬಿಡ್ತೀವಿ. ದೀಪ ಎಲ್ಲ ರೆಡಿ ಮಾಡ್ತಾ ಇದ್ರು, ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಪ್ರಸಾದ ತೊಗೊಂಬರ್ಬೇಕು. ಇವತ್ತು 7ನೇ ವಾರ, ನೆಕ್ಸ್ಟ್ ಬಂದು 8ನೇ ವಾರ, ಲಾಸ್ಟ್ ವೀಕ್ ಬರೋ ವಾರ ಮಾಡಬೇಕು ನಾವು. ಅದರದ್ದು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಪ್ರಸಾದ ಕಿಚನ್ ಬಂದು ತುಂಬ ಮಿಸ್ಸಿಯಾಗೈತೆ ಅನ್ಕೊಬೇಡಿ, ಬೆಳಿಗ್ಗೆ ಹೊತ್ತು ಕೆಲಸ ಮಾಡಬೇಕಂದ್ರೆ ಇದ್ದೇ ಇರುತ್ತೆ. ಪ್ರಸಾದ ಎಲ್ಲ ರೆಡಿ ಆಯ್ತಲ್ವಾ, ಇವಾಗ ದೀಪ ಅಂಟಿಸ್ತಾ ಇದ್ದೀವಿ ಇನ್ನೇನು ಪೂಜೆ ಮಾಡೋಕ್ಕೆ. ಯಾಕೆ ಫುಲ್ ಬ್ರಲ್ ಬ್ರಲ್ ಬತ್ತೈತಿ? ಶ್ರೀ ವೈಭವ ಲಕ್ಷ್ಮೀ ನಮಃ, ಲಕ್ಷ್ಮೀನಾರಾಯಣೇಭ್ಯೋ ನಮಃ. ಓಂ ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ,
ಓಂ ಗೋವಿಂದಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಮಧುಸೂದನಾಯ ತ್ರಿವಿಕ್ರಮನಾಮಯ ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಶಂಕರನಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಅಧ್ಯಕ್ಷ ಜನ್ಮಾಯ ನಮಃ. ನರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಿಯೇ ನಮಃ. ಓಂ ಕೃಷ್ಣಾಯ ನಮಃ. ತುಷ್ಟಿರಸ್ತು ತುಷ್ಟಿರಸ್ತು. ಓಂ ಸರ್ವಕಾರ್ಯೇಷು ಸರ್ವದಾ. ಓಂ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಪತಿಯೇ ನಮಃ. ಪಂಚೋಪಚಾರ ಪೂಜಾ ಸಮರ್ಪಯಾಮಿ. ಪರಮಾತ್ಮಿಕಾಯ ನಮಃ. ಓಂ ವಾಚೈ ನಮಃ. ಪದ್ಮಲಾಯ ನಮಃ. ಪದ್ಮೈ ನಮಃ. ಶುಚೈ ನಮಃ. ಓಂ ಸುಹೈ ನಮಃ. ಸುಧೈ ನಮಃ. ಪೂಜೆ ಎಲ್ಲ ಚೆನ್ನಾಗೈತು. ಪೂಜೆ ಆದಮೇಲೆ ಇವಾಗ ಟಿಫನ್ ಮಾಡಬೇಕು. ಒಂದು 10 ನಿಮಿಷ ಆದಮೇಲೆ ನಾವು ನೈವೇದ್ಯಕ್ಕೆ ಇಕ್ಕಿದ್ದೀವಲ್ವ ಪ್ರಸಾದ, ಅದು ಎತ್ಕೊಂಡು ಹೋಗಿ ನಾವು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂತೀವಿ. ಅಂದರೆ ಟಿಫನ್ ಜೊತೆನೆ ತಿಂದ್ಬಿಡ್ತೀವಿ. ನಾವು ಮಧ್ಯಾಹ್ನದವರೆಗೂ ಇಡೋಕ್ಕೋಗಲ್ಲ ಪ್ರಸಾದ, ಅಂದರೆ ಒಣಗೋಗುತ್ತೆ ಅಂದ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ತೊಗೊಂಡು ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ತುಂಬ ವೆರೈಟೀಸೇ. ಈ ಸತಿ ನಾವು ವಾರಕ್ಕೊಂದ್ಸಲ ಇವಾಗ ಪ್ರಸಾದ ಎರಡನೇ ವಾರಕ್ಕೆ ಎರಡು ಆ ಥರ ಮಾಡಿದ್ವಿ. ಇದು ಬಂದು 6ನೇ ವಾರ 6th week ಇದು ಪ್ರಸಾದ. ಇವಾಗ 6th week ಪೂಜೆ. 7th weeku ನಾನು ವರಲಕ್ಷ್ಮಿ ಹಬ್ಬದ ದಿವಸನೇ ಅಪ್ಲೋಡ್ ಮಾಡಿದ್ದೀನಿ. ಇದು ಸ್ವಲ್ಪ ಲೇಟ್ ಆಯಿತು. ನಾನು ಇದು 6th week ಅಪ್ಲೋಡ್ ಮಾಡೋದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಪೂಜೆ ಎಲ್ಲ ಆಯಿತು, ಟಿಫನ್ ಆಯಿತು, ಕುತ್ಕೊಂಡಿದ್ವಿ. ನೆಂಟರು ಬಂದಿದ್ದರು, ನಮ್ಮ ಫ್ಯಾಮಿಲಿಯವ್ರು ಬಂದಿದ್ದರು. ಅಂದರೆ ಗಂಗಮ್ಮನ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದರು. ಹಂಗೆ ನಮ್ಮ ಮನೆ ಹತ್ರ ಬಂದುಬಿಟ್ಟು ಒಂದು 10 ನಿಮಿಷ ಇದ್ದರು ಅಷ್ಟೇ. ಎಲ್ಲರೂ ಬಂದು ಒಂದು 10 ನಿಮಿಷ ಇದ್ಬಿಟ್ಟು ದೇವ್ರ ಮನೆ ನೋಡ್ತಾ ಇದ್ರು. ಏನಪ್ಪ ಇಷ್ಟೊಂದು ದೇವ್ರನ್ನ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ರು ಅವರು. ನಮ್ಮ ದೇವ್ರ ಮನೆ ನೋಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ. ಅಷ್ಟೊಂದು ಇರೋ ಎಷ್ಟೊಂದು ದೇವರು ಫೋಟೋಸ್ ಎಲ್ಲ ಇಟ್ಟಿದ್ದೀವಲ್ವ, ಎಷ್ಟೊತ್ತಾಗತ್ತೆ ಟೈಮಿಂಗ್ಸ್, ನೀರು ತೊಳೆಯೋದು, ದೇವ್ರ ಪಾತ್ರೆ ಎಲ್ಲ ತೊಳೆಯೋದು ಎಷ್ಟೊತ್ತಾಗತ್ತೆ ಅಂದ್ಬಿಟ್ಟು ಕೇಳ್ತಾ ಇದ್ರು. ಅವರು ಒಂದು 10 ನಿಮಿಷ ಇದ್ಬಿಟ್ಟು ಅವರು ವಾಪಸ್ ಹೋದರು. ನೈಟ್ ಬಂದು ಉಪ್ಪಿಟ್ಟು ಮಾಡಿದ್ದೆ, ನಾರ್ಮಲ್ಲು ತರಕಾರಿ ಏನು ಹಾಕಿಲ್ಲ, ಉಪ್ಪಿಟ್ಟು ಮಾಡಿದ್ದೆ. ಮತ್ತು ಕಡುಬು ಮಾಡಿದ್ದೆ. ಕಡುಬು ಇವತ್ತು ಏನೋ ಇದ್ದಕ್ಕಿದ್ದಂಗೆ ಕಡುಬು ಮಾಡೋಣ ಅನ್ನಿಸ್ತು. ಕಡುಬು ಮಾಡಿ ಕಡುಬು ಸ್ನ್ಯಾಕ್ಸ್ ಥರ ತಿಂದಿದ್ವಿ. ಆಮೇಲೆ ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ಮಾಡಿದ್ವಿ. ಊಟ ಮಾಡಬೇಕು ನೈಟ್ ಹೊತ್ತು. ಉಪ್ಪಿಟ್ಟು ತಿನ್ನಬೇಕು ಅಂದರೆ ತುಂಬ ಚೆನ್ನಾಗಿರತ್ತೆ, ಬಿಸಿ ಬಿಸಿ. ಅಂದರೆ ಬೆಳಿಗ್ಗೆ ಹೊತ್ತು ಮಾಡಿರ್ತೀವಿ ನಾವು ಟಿಫನ್ ಮಾಡಿ, ಎಷ್ಟೊತ್ತಿಗೋ ನಾವು ಟಿಫನ್ ಮಾಡ್ತೀವಿ, ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡೋ ಅಷ್ಟೊತ್ತಿಗೆ ತಣ್ಣಗಾಗೋಗಿರತ್ತೆ. ನೈಟ್ ಹೊತ್ತಾದರೆ ಬಿಸಿ ಬಿಸಿ ಮಾಡಿ ಬಿಸಿ ಬಿಸಿ ತಿಂತೀವಿ. ಅದು ತುಂಬ ಟೇಸ್ಟ್ ಇರುತ್ತೆ. ತುಪ್ಪ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರತ್ತೆ. ಕಡುಬೆಲ್ಲ ಸ್ನ್ಯಾಕ್ಸಲ್ಲಿ ತಿಂದಿದ್ವಿ, ಇನ್ನೂ ಸ್ವಲ್ಪ ಇತ್ತು. ಮಾರನೇ ದಿವಸ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಅದೇ ಅಂದರೆ ಮಾರನೇ ದಿವಸನೂ ತುಂಬ ಚೆನ್ನಾಗಿರತ್ತೆ ಖಾರದ ಕಡುಬು.
ಊಟ ಆಯಿತು. ಊಟ ಆದಮೇಲೆ ಇವಾಗ ಕೆಂಪು ನೀರು ಆರತಿ ಮಾಡ್ತಾ ಇದ್ದೀನಿ. ಅಂದರೆ ವೈಭವಲಕ್ಷ್ಮಿ ಪೂಜೆ ದೇವ್ರಿಗೂ ಆರತಿ ಮಾಡ್ತೀನಿ, ಚೌಡಮ್ಮನಿಗೂ ಆರತಿ ಮಾಡಿ ಕದಲಿಸ್ತೀವಿ. ಅಂದರೆ ಅವತ್ತೇ ಕದಲಿಸ್ತೀವಿ, ಇಲ್ಲಾಂದರೆ 3 ದಿವಸ ಇಡಬೇಕು. ಬೆಳಿಗ್ಗೆ ಪೂಜೆ ಮಾಡಿ ಸಂಜೆ ಒಳಗಡೆ ಕದಲಿಸ್ತೀವಿ. ನಿಮ್ಗೆ ಎಲ್ಲರಿಗೂ ತುಂಬ ಬೋರ್ ಆಗಿರ್ಬೋದು, ಯಾಕೆ ಅಂದರೆ ಈ ನಡುವೆ ಫುಲ್ಲು ದೇವ್ರದೇ ಏನೊಂದು ಲಾಕ್ಸ್ ಹಾಕ್ತಾ ಇದ್ದೀನಿ. ನಾರ್ಮಲ್ ಲಾಕ್ಸೇ ಹಾಕಲಿಲ್ಲ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಈ ಸತಿ ಎಲ್ಲ ಫುಲ್ ದೇವ್ರದೇ ಎಲ್ಲ ಆಗ್ತಾ ಇರೋದು. ನೆಕ್ಸ್ಟ್ ವಿಡಿಯೋಸು ಅಷ್ಟೇ, ನಾನು ವೈಭವ ಲಕ್ಷ್ಮಿ 8ನೇ ವಾರದ್ದು ಮನೆ ದೇವ್ರಿಗೆ ಹೋಗಿರೋದು ಇದೇ ಇರೋದು ನನ್ನ ವಿಡಿಯೋಸಲ್ಲಿ. ಇದು ಅಪ್ಲೋಡ್ ಮಾಡಿದ್ಮೇಲೆ ನಾರ್ಮಲ್ ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡಿದಿರಾ ವಾಚ್ ಮಾಡಿ. ಒಟ್ನಲ್ಲಿ ಏನಪ್ಪ ಇಷ್ಟೊಂದು ದೇವ್ರದ್ದು ಆಗ್ತಾರೆ ಆಗ್ತಾರೆ ಅಂದ್ಬಿಟ್ಟು ಪ್ರತಿಯೊಬ್ಬರು ನನ್ನದು ವಿಡಿಯೋಸೇ ನೋಡ್ತಾ ಇಲ್ಲ, ಬರೀ ಸ್ವಲ್ಪ ಜನನೇ ವಿಡಿಯೋಸ್ ನೋಡ್ತಾ ಇರೋದು, ಆ ಥರ ಆಗೈತೆ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂದರೆ ನನ್ನ ಕಮೆಂಟಲ್ಲಿ ತಿಳಿಸಿದ್ರೆ ಆದಷ್ಟು ನಾನು ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್.